ಇದು ಒಂದು ಮೂಜಿನ ಆಟ, ಒಂದು ರಟ್ಟು ಹಾಗೂ ಮೂರು ಆಟಗಳು ಆಟಿಗೆ. ಇದನ್ನು ಊದಿ ಧ್ವನಿ ಮಾಡಬಹುದು, ಇಲ್ಲವೇ ಕಾರಂಜಿಯಂತೆ ನೀರು ಪುಟಿಸಬಹುದು, ಇಲ್ಲವೇ ತುಷಾರುಗಳನ್ನು ಹೊರಹೊಮ್ಮಿಸಬಹುದು. ಇದಕ್ಕಾಗಿ ಸ್ಟ್ರಾ, ರಬ್ಬರ್ ತುಂಡು, ಗ್ಲೂ, ಕತ್ತರಿ, ಕಡ್ಡಿ ಬೇಕಾಗುವು. ಪ್ಲಾಸ್ಟಿಕ್ ಸ್ಟ್ರಾವನ್ನು ಅರ್ಧದಲ್ಲಿ ಕತ್ತರಿಸಿ, ಅದರಲ್ಲಿಯ ಒಂದು ತುಂಡಿನ ತುದಿಯಲ್ಲಿ ಫಿ ಆಕಾರದಲ್ಲಿ ಎರಡು ತ್ರಿಕೋನಾಕಾರಗಳನ್ನು ಕಚ್ಚುಗಳನ್ನು ಕತ್ತರಿಸಿ. ತುದಿಯಗೆ ತ್ರಿಕೋನಾಕಾರವನ್ನು ಮಾಡಿ, ಎರಡನೇ ಬದಿಗೂ ಇದೇ ರೀತಿಯಾಗಿ ಮಾಡಿ. ಇದು ಪಿಪಾಣಿಯಂತೆ ಕಾಣಿಸುವುದು. ಈಗ ಅದನ್ನು ಸಾಕಷ್ಟು ಚಪ್ಪಟೆ ಮಾಡಿ. ಬಾಯಿಯಿಂದ ಊದಿದಾಗ ಈ ಎಸಳುಗಳು ಕಂಪನಗೊಂಡು ಧ್ವನಿ ಉಂಟು ಮಾಡುತ್ತವೆ. ಈ ಎಸಳುಗಳನ್ನು ಒಂದಿಷ್ಟು ಚಪ್ಪಟೆ ಮಾಡಿ ಒಂದು ರಬ್ಬರ್ ತುಂಡಿನ ಬದಿಯಲ್ಲಿ ಗ್ಲೂ ಹಚ್ಚಿ ಸ್ಟ್ರಾದ ತುಂಡುಗಳನ್ನು ಅಂಟಿಸಿ ಅವು ಒಂದು ಕೋನ ಮಾಡಲಿ. ಈ ರೀತಿಯಾಗಿ ಅವು ಒಂದು ಕೋನವನ್ನು ಮಾಡಲಿ. ಒಂದು ತುಂಡು ಇನ್ನೊಂದು ತುಂಡಿನ ಬಾಯಿಯನ್ನು ಅರ್ಧದಷ್ಟು ಮುಚ್ಚಲಿ. ಇದರಿಂದ ಕಾರಂಜಿಯಿಂದ ನೀರು ಚಿಮ್ಮುವುದು. ಈಗ ಈ ನಮ್ಮ ಆಟಿಗೆ ತಯಾರಾಯಿತು. ಸ್ಟ್ರಾ ಹವೆಯನ್ನು ತಡೆಹಿಡಿಯುತ್ತದೆ, ಹೀಗಾಗಿ ಒತ್ತಡ ಕಡಿಮೆಯಾಗಿ ಬೆರ್ನೂಲಿ ತತ್ವದಂತೆ ನೀರು ಸ್ಟ್ರಾದಲ್ಲಿ ಏರುವುದು. ಮುಂದಿನ ಛಿದ್ರದಲ್ಲಿ ಊದಿದಾಗ ಈ ನೀರೆಲ್ಲ ಇಬ್ಬನಿಯಂತೆ ಬರಲಿರುವುದು. ಬಿಸಿಲುಗಾಲದಲ್ಲಿ ಈ ಕಾರಂಜಿ ಮನವನ್ನು ತಣಿಸುತ್ತದೆ. ಎರಡನೇ ಬದಿಯಿಂದ ಬರೀ ಊದಿದರೂ ಸಾಕು, ಧ್ವನಿಯು ಹೊರಬೀಳುವುದು. ಈಗ ಇದರಲ್ಲಿ ಕಡ್ಡಿಯನ್ನಿಟ್ಟು ತಿರುಗಿಸಿದರೆ ದೂರಕ್ಕೆ ನೀರು ಚಿಮ್ಮುವ ಸ್ಪ್ರಿಂಕ್ಲರ್ದಂತೆ ಕೆಲಸ ಮಾಡುವುದು. ಈ ಆಟಿಗೆ ಎರಡನೇ ಬದಿಗೆ ಊದಿದಾಗ ಎರಡು ಪ್ಲಾಸ್ಟಿಕ್ ಮಣಿಗಳನ್ನು ಹಾಗೂ ಮಧ್ಯದಲ್ಲಿ ಇನ್ನೊಂದು ಮಣಿಯನ್ನು ಇಟ್ಟು ತಿರುಗಿಸಿದರೆ ಮಣಿಗಳು ದೂರದಲ್ಲಿ ಹೋಗಿ ಬೀಳುತ್ತವೆ.